ಕರೆಸ್ಕೊಂಡು ಹೋಗಿದ್ದಾರೆ ಸಡನ್ ಆಗಿ ಅವರ ಫ್ಯಾಮಿಲಿಯಲ್ಲಿ ಒಬ್ಬರು ಸಾವಾಗಿದೆ ಇದಕ್ಕೆ ಅವರ ಮಾಹಿತಿ ಪ್ರಕಾರ ಏನು ಅಂದ್ರೆ ಮಾಟಮಂದ್ರದಿಂದ ಸಾವಾಗಿದೆ ಇವಾಗ ನೋಡಿ ನಾವು ಏಕಾಏಕಿ ಏನು ಗೊತ್ತಿಲ್ಲದೇನೆ ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಮಠ ಮಂತ್ರದಲ್ಲೇ ಸತ್ರು ಮಠ ಮಂತ್ರದಲ್ಲಿ ಅವರು ಎಕ್ಸ್ಪರ್ಟ್ ಆಗಿದ್ದಾರೆ ಅಥವಾ ತೀರು ಹೋಗಿದ್ದಾರೆ ಅಂತ ನಾವು ಕನ್ಸಿಡರ್ ತಗೊಳ್ಳೋ ಹಾಗಿಲ್ಲ ದೋಷಗಳು ಒಂದೊಂದರು ಒಬ್ಬೊಬ್ಬರ ಮೇಲೆ ಪರಿಣಾಮ ಮಾಡುವುದು ಒಂದೇ ರೀತಿ ಇರೋದಿಲ್ಲ ಎಲ್ಲರಿ ಬೇರೆ ಬೇರೆ ರೀತಿ ಕೂಡ ಇರುತ್ತೆ ಇದರಲ್ಲಿ ನಾವೇನು ಮಾಡಬೇಕು ಅವರ ಯಾರು ಆ ಥರ ಆಗಿ ಯಾರು ಉಳಿದಿದ್ದಾರೆ ಅವರ ಹೆಜ್ಜೆ ಮುಖಾಂತರ ನೋಡಿದ್ರೆ ಗೊತ್ತಾಗುತ್ತೆ ಈಗ ಒಂದು ಮಠ ಮಂತ್ರದಿಂದನೇ ಅವ್ರು ಎಕ್ಸ್ಪೈರ್ಡ್ ಆದ್ರು ಅನ್ನೋದಕ್ಕಿಂತ ದಾಟ ಆಗಿರ್ಬೋದು ಮೂರು ದಾರಿ ದಾಟ ಆಗಿರ್ಬೋದು ಯಾಕೆ ಅದನ್ನು ಆಗೋದಿಲ್ಲ ಮೂರು ದಾರಿ ದಾಟಾದ್ರೂ ಆ ಮನಸ್ಥಿತಿ ಚೇಂಜ್ ಆಗುತ್ತೆ ಆ ಥರ ಏನಾದರೂ ಒಂದು ಬೇರೆ ರೀತಿನೇ ಅಂತಾನೆ ಇದೇ ರೀತಿನೇ ಅಂತ ನಾವು ಕನ್ಸಿಡರ್ ತಗೊಂಡು ಏನೇ ಮಾಡಬೇಕು ಅಂದ್ರೂ ಕೂಡ ಅವರು ಬರಲೇಬೇಕಾಗತ್ತೆ ಬಂದು ಒಂದು ಹೆಜ್ಜೆ ಮುಖಾಂತರ ನಾನು ಅದನ್ನು ಗುರುತಿಸಿ ಚಕ್ರಮಂಡಲ ಮುಖಾಂತರ ಅದನ್ನು ಕನ್ಫರ್ಮೇಷನ್ ಮಾಡಿ ಎಸ್ ಇದೇ ರೀತಿಯ ಇದೆ ಅದೇ ರೀತಿ ಇದೆಯಾ ಅಂತ ನಾನು ಒಂದು ಚೆಕ್ ಮಾಡಿ ಅದ್ರ ಮುಖಾಂತರ ನಾನು ಹೇಳ್ತೇನೆ ಇವಾಗ ಅವರು ಅವರ ಅನಿಸಿಕೆ ಇದೇ ರೀತಿಯಲ್ಲಿ ಆಗಿದೆ ಅಂದರೆ ಅವರು ಆ ಕಲ್ಪನೆ ಆ ಥರ ಇರಬಹುದು ಅಂದರೆ ಅದರಿಂದ ಅವರು ಸಫರ್ ಮಾಡಿದ್ದಾರೆ ಅವರಿಗೆ ಅವರು ಮಾಟ ಮಂತ್ರ ಅಂತ ಹೇಳ್ತಾ ಇದ್ದಾರೆ ಅವರು ಮಾಟ ಮಂತ್ರದಿಂದ ಸಫರ್ ಮಾಡಿರ್ತಾರೆ ಸಫರ್ ಮಾಡಿದಾಗ ಅವರು ಫುಲ್ ಮೆಂಟಾಲಿಟಿ ಮೈಂಡ್ ಫುಲ್ಲು ಅಲ್ಲೇ ಸ್ಟಿಕ್ ಆಗಿರುತ್ತೆ ಎಸ್ ನನಗೆ ಮಠ ಮಾತ್ರ ಮಾಡಿಸಿದ್ದಾರೆ ಅದರಿಂದನೇ ತೊಂದರೆ ತೊಂದರೆ ಈ ಥರ ಒಂದು ಮೈಂಡ್ ಸ್ಟಿಕ್ ಆಗಿದ್ದಾಗ ಅವ್ರು ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ ಅದರಿಂದ ಮನಸ್ಸು ಆ ಒಂದು ಟ್ರ್ಯಾಕಲ್ಲಿ ಎಳ್ಕೊಂಡು ಹೋಗ್ಬಿಟ್ಟಿರುತ್ತೆ ಅದರಿಂದ ಅವ್ರು ಅದೇ ರೀತಿಯಲ್ಲಿ ಹೇಳ್ತಾರೆ ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಅವ್ರು ಏನು ಏನು ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಾನು ಹೇಳ್ತೇನೆ ಅವ್ರು ಹೇಳಿದ್ರು ಅಂತ ನಾವು ಹೇಳೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ದಾಟ್ ಕೂಡ ದಾಟಿಂದನೂ ಕೂಡ ಒಂದು ಸಾವಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಗ್ರಹಚಾರಗಳು ಜಾಸ್ತಿ ಆದ್ರೂ ಆ ಥರ ಸಾವಾಗುತ್ತೆ ಅಂತ ಹೇಳ್ತೇನೆ ತುಂಬ ಯಂಗ್ ಏಜಲ್ಲೇ ತೊಂದರೆ ಆಗುತ್ತೆ ಜೀವ ಹೋಗುವಂಥ ಕೆಲಸಗಳಾಗತ್ತೆ ಈಗ ನೀರಲ್ಲಿ ಯಾರನ್ನೋ ಒಬ್ರು ಬದುಕಿಸೋಕೆ ಹೋಗಿ ಇವರೇ ಒಬ್ರು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಯಾರೋ ಒಬ್ರನ್ನ ಬದುಕಿಸೋಕೆ ಇವ್ರು ಹೋಗಿ ಇವರೇ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಅದಕ್ಕೇನಂತೀರಾ ಆ ಥರ ಅವರವರ ಅವತ್ತಿನ ಏನು ಹಾವಭಾವ ಏನು ತೊಂದರೆ ಒಳಗಾಗಿರ್ತಾರೆ ಅನ್ನೋದನ್ನ ನಾವು ನೋಡಬಹುದು ಹೆಜ್ಜೆ ಮುಖಾಂತರ ನಾವು ತಿಳಿಬಹುದು ಪ್ರತಿಯೊಂದು ನಾವು ಒಂದು ಮಂಡಲ ಅಂತ ಏನು ಹೇಳ್ತೇವೆ ಅಥವಾ ಹೆಜ್ಜೆ ಮುಖಾಂತರದಲ್ಲ ಅದ್ರ ಮುಖಾಂತರ ಸಿಸ್ಟಮಲ್ಲಿ ನಾವು ಒಂದು ಮೂರು ನಾಲ್ಕು ದಾರಿಯಲ್ಲಿ ಚೆಕ್ ಮಾಡಿದ್ರೆ ಎಸ್ ಸಿಕ್ಕತ್ತೆ